ಪಾಕಿಸ್ತಾನ ತನ್ನ ನೆರೆ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದೋಕೆ ಬಯಸುತ್ತೆ. ಅದರಲ್ಲೂ ಭಾರತದೊಂದಿಗೆ ಎಲ್ಲಾ ವಿವಾದಗಳನ್ನ ಪರಿಹರಿಸಿಕೊಳ್ಳೋಕೆ ಮಾತುಕತೆಯ ಅವಶ್ಯಕತೆ ಇದೆ ಅಂತ ಪಾಕಿಸ್ತಾನ ಹೈಕಮಿಷನ್ ಮುಖ್ಯಸ್ಥ ಅಫ್ತಾಬ್ ಹಸನ್ ಖಾನ್ ಹೇಳಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರ ವಿವಾದದ ವಿಷಯವನ್ನ ಉಲ್ಲೇಖಿಸಿರುವ ಅವರು ಈ ವಿವಾದವನ್ನ ಮಾತುಕತೆಯ ಮೂಲಕವಷ್ಟೇ ಬಗೆಹರಿಸಿಕೊಳ್ಳೋಕೆ ಸಾಧ್ಯ. ಪಾಕಿಸ್ತಾನ ತನ್ನ ನೆರೆ ರಾಷ್ಟ್ರಗಳೊಂದಿಗೆ ಉತ್ತಮ ಬಾಂಧವ್ಯವನ್ನ ಹೊಂದೋಕೆ ಬಯಸುತ್ತೆ. ಅದು ಶಾಂತಿಯಿಂದ ಮಾತ್ರ ಸಾಧ್ಯ. ಶಾಂತಿ ನೆಲೆಸಬೇಕು ಅಂದ್ರೆ ಮಾತುಕತೆ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸ್ಕೋಬೇಕು. ಅದರಲ್ಲೂ 70 ವರ್ಷಗಳಿಂದಲೂ ವಿವಾದದಲ್ಲಿರುವ ಜಮ್ಮು ಹಾಗೂ ಕಾಶ್ಮೀರ ಸಮಸ್ಯೆಯ ಕುರಿತು ಚರ್ಚೆಯನ್ನ ನಡೆಸಬೇಕು ಅಂತ ಹೇಳಿದ್ದಾರೆ. ಇನ್ನು 2.5 ವರ್ಷಗಳ ಬಳಿಕ ನೀರಿನ ಹಂಚಿಕೆ ಕುರಿತು ಭಾರತ ಪಾಕಿಸ್ತಾನ ಮಂಗಳವಾರ ಮಾತುಕತೆಯನ್ನ ಆರಂಭಿಸಿರುವ ಹಿನ್ನೆಲೆಯಲ್ಲಿ ಈ ಹೇಳಿಕೆಯನ್ನ ನೀಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನವು ಶಾಶ್ವತ ಸಿಂಧು ಆಯೋಗದ ವಾರ್ಷಿಕ ಸಭೆಯನ್ನ ರಾಷ್ಟ್ರ ರಾಜಧಾನಿಯಲ್ಲಿ ಪ್ರಾರಂಭಿಸಿದೆ. 2019ರಲ್ಲಿನ ಪುಲ್ವಾಮಾ ಭಯೋತ್ಪಾದಕ ದಾಳಿ ನಂತರ ಉಭಯ ದೇಶಗಳ ನಡುವಿನ ಸಂಬಂಧ ಹದಗೆಟ್ಟಿರುವ ಹಿನ್ನೆಲೆಯಲ್ಲಿ ಈಗ ನಡೀತಾ ಇರುವಂತಹ ಸಭೆ ತುಂಬಾನೇ ಮಹತ್ವ ಪಡ್ಕೊಂಡಿದೆ.